ಪ್ರಕೃತಿಯ ನಾಶ ಹಾಗೂ ಪರಿಸರ ಮಾಲಿನ್ಯಕ್ಕೆ ಕಾರಣ ಇದೆ. ಓಕೆ, ಹಿಂಗೆ ನಮಸ್ಕಾರ. ನಾನು ರಕ್ಷಿತಾ ಫ್ರಮ್ ಗವರ್ಮೆಂಟ್ ಹೈ ಸ್ಕೂಲ್ ಶ್ರೀರಾಮ್ಪುರ. ಇಲ್ಲಿ ನೆರೆದಿರುವ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಅತಿಥಿಗಳಿಗೂ ನನ್ನ ನಮಸ್ಕಾರ. ಓಕೆ, ಕೈಗಾರೀಕರಣ ಇಲ್ಲದೆ ಅವನತಿ ಎಂದು ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ. ಭಾರತವು ಆರ್ಥಿಕವಾಗಿ ಸಬಲವಾಗುವ ಇದೆ, ಆರ್ಥಿಕವಾಗಿ ಸಬಲವಾದ ಹಾಗೂ ವಿದೇಶಗಳ ಮೇಲೆ ಅವಲಂಬನೆ ತಪ್ಪಿಸಿದೆ. ಕೈಗಾರಿಕರಣಗಳ ಸ್ಥಾಪನೆ ಅತಿ ಮುಖ್ಯ. ಆದರೆ ಕೈಗಾರಿಕರಣಗಳ ಸ್ಥಾಪನೆಯಿಂದ ಅಪಾರ ಕಾಡು, ಜಲ, ಭೂಮಿಗಳು ನಾಶವಾಗಿವೆ. ಇದರಿಂದ ವಾಯುಮಾಲಿನ್ಯ, ಜಲಮಾಲಿನ್ಯ, ಈಗ ಒಂದೊಂದೇ ಅಲ್ಲ, ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ಓಝೋನ್ ಪದರದ ನಾಶ, ವಾತಾವರಣದಲ್ಲಿ ತಾಪಮಾನ ಏರಿಕೆ, ಕೈಗಾರಿಕಾ ತ್ಯಾಜ್ಯಗಳಿರ್ತದೆ, ಕೈಗಾರಿಕಾ ವೇಸ್ಟು ಹೆಚ್ಚಾಗುತ್ತದೆ. ಅಲ್ಲದೆ ಇದರಿಂದಾಗಿ ಭೂಮಿಯಲ್ಲಿ ಸುನಾಮಿ, ಭೂಕಂಪ, ಭೂಕುಸಿತ, ನೆರೆ ಇಂಥ ತೊಂದರೆಗಳು ಹೆಚ್ಚಾಗ್ತವೆ. ಯಾಕಂದರೆ ಒಂದು ಕಡೆ ನಾವು ಇದು ಮಾಡೋದ್ರಿಂದ ಇನ್ನೊಂದು ಕಡೆ ಇದು ಜಾಸ್ತಿ. ಓಕೆ, ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಮರಗಳನ್ನು ಬಳಸಬೇಕು ಹಾಗೂ ಕೈಗಾರಿಕೆಗಳ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಸಮತೋಲನವನ್ನು ಕಾಪಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ನಾವಿದ್ದರೆ ನಮ್ಮ ಮುಂದಿನ ಜನ. ಓಕೆ.